ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕನ್ನಡದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ಕಾಮಿಡಿ ಅಖಾಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕ ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ಹಲವಾರು ಕಾಮಿಡಿ ದಿಗ್ಗಜರಿಂದ ಹಲವಾರು ಕಾಮಿಡಿ ಪಂಚ್ಗಳನ್ನು ತಗೊಂಡು ಹೊಟ್ಟೆ ಉಣ್ಣಾಗುವಷ್ಟು ನಕ್ಕು 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 ಸುಸ್ತಾಗೋಯ್ತು. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮನ್ನೆಲ್ಲ ನಕ್ಸೋದಕ್ಕೆ ಬರ್ತಾ ಇರೋ ಆ ಕಾಮಿಡಿ ಕಿಂಗ್ ಯಾರು ಅಂತ ನೀವು ನೋಡ್ತಾ ಇದ್ದೀರಲ್ಲ. ಆ ಕಾಮಿಡಿ ಕಿಂಗ್ ಯಾರು ಅಲ್ಲ, ಬಿಜಾಪುರ ಜಿಲ್ಲೆಯ ಮುದ್ದೆ ಬಿಹಾರ್ ತಾಲೂಕಿನ ನಮ್ಮ ನಿಮ್ಮೆಲ್ಲರ ಗಂಡುಗಲಿ ಹುಲಿ, ಒನ್ ಅಂಡ್ ಓನ್ಲಿ ನಮ್ಮ ಮುನೀರ್ ಮಾಹಿ. ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮ ದೇವ ಬಸವಣ್ಣವರನ್ನು ನೆನೆಸುತ್ತಾ ಬಿಜಾಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನಿಂದ ಆಗಮಿಸಿದಂಥ ಈ ನಿಮ್ಮ ಪ್ರೀತಿಯ ಪುಟ್ಟ ಹಾಸ್ಯ ಕಲಾವಿದ ಮುನೀರ್ ಮಾಡುವ ನಮಸ್ಕಾರ. ತಂದೆ ನಕ್ರೆ ಅಧಿಕಾರ, ತಾಯಿ ನಕ್ರೆ ಮಮಕಾರ, ಹೀರೋ ನಕ್ರೆ ಜಯಕಾರ, ಹೀರೋಯಿನ್ ನಕ್ರೆ ಪುರಸ್ಕಾರ, ಗಂಡ ನಕ್ರೆ ತಿರಸ್ಕಾರ, ಹೆಂಡತಿ ನಕ್ರೆ ಚಮತ್ಕಾರ. ಪುಟ್ಟ ಕಲಾವಿದ ಮುನೀರ್ ಮಾಡುವ ನಿಮಗೆಲ್ಲ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಸ್ನೇಹಿತರೆ, ಹಾಸ್ಯ ಎಲ್ಲಿಲ್ಲ, ಎಲ್ಲ ರಂಗದ ಒಳಗೆ ನಾವು ಹಾಸ್ಯವನ್ನು ಕಾಣಬಹುದು. ನೋಡ್ರಿ, ಉತ್ತರ ಕರ್ನಾಟಕದ ಕಡೆ ನಮ್ಮ ಕಡೆ ಬೆಳಗಿನ ಜಾವದೊಳಗೆ ಹೆಣ್ಣು ಮಕ್ಕಳ ಬಗ್ಗೆ ಯಾವ ಥರ ಹಾಸ್ಯವನ್ನು ನೋಡಬಹುದು ನೋಡ್ರಿ. ನಾವು ಬೆಳಿಗ್ಗೆ ಹೇಳ್ತೀವಿ, ಹೆಣ್ಮಕ್ಳು ಎಲ್ಲ ತಮ್ಮ ದಿನನಿತ್ಯದ ಕಾರ್ಯಗಳನ್ನ ಎಲ್ಲ ಮುಗಿಸ್ಕೊಂಡು ಮನೆ ಮುಂದೆ ಕುಂತಿರ್ತಾರ. ಅವಾಗ ಅಲ್ಲಿ ಯಾರು ಕೆಲ್ಸಕ್ಕೆ ಹೋಗೋರೋ ಎಲ್ಲೋ ಸ್ಕೂಲ್ಗೆ ಹೋಗೋರೋ ಯಾರೋ ಹೋಗ್ತಿರ್ತಾರ. ಹೋಗುವಾಗ ಕೇಳ್ತಾರ, ಏದ್ರೆ ಈಗೇದ್ರೆ ಬೆವು ನಿಂತ ಮುಂದೆ ನಿಂತಿರ್ತಾರ. ಮತ್ತೆ ಸುಮ್ಮನೆ ಕೇಳೋದು ಏದ್ರೆ. ಇನ್ನು ಮಧ್ಯಾಹ್ನ ಟೈಮಿಗೆ ಎಲ್ಲೋ ಹೋಗೋರು ಹೋಗ್ತಿರ್ತಾರ. ಮತ್ತೆ ಅವಾಗ ಚಾಲು, ಊಟ ಆಯ್ತ್ರೆ ಇಲ್ಲಂದ್ರೆ ಮನೆ ಕರ್ಕೊಂಡೋಗಿ ಏನೋ ಉಣ್ಣಿಸಿ ಕಳಿಸ್ತಾರನ. ಯಾಕೂ ಸುಮ್ಮನೆ ಕೇಳೋದು. ಇನ್ನು ನೆಕ್ಸ್ಟ್ ಸಾಯಂಕಾಲ ಆಯ್ತಂದ್ರೆ ಸಾಕು, ಎಲ್ಲಾರು ಹೊಂಟಿರ್ತಾರ, ಅಡಿಗೆ ಆಯ್ತ್ರೆ ಏನು ಇಲ್ಲಂದ್ರೆ ಮನೆಗೆ ಬಂದ್ರೆ ರೊಟ್ಟಿ ಮಾಡಿಕೊಡ್ತಾರ. ನೋಡ್ರಿ, ವಿಶೇಷವಾದ ಮಾತಿನಲ್ಲಿನೂ ಹಾಸ್ಯವನ್ನು ನಾವು ಕಾಣಬಹುದು ಸ್ನೇಹಿತರೆ. ಇನ್ನು ಹಂಗೆ ಮುಂದೆ ಹೋದೆ, ಅಲ್ಲೊಬ್ಬ ಹುಂಜ ತೊಳೆಯಾಕತ್ತಿದ್ದೀನಿ ರೀ ಹುಂಜ. ನಾನಂದ್ಯ ಲೇ ಮಗನ, ಬೆಳ್ಳು ಬೆಳಿಗ್ಗೆ ನಾವು ಥಂಡ್ಯಾಗ ಜಳಕ ಮಾಡಿದ್ರು ಗಳ 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 ಚಳಿ ಪಟ್ಟು ಸಾಯ್ತೀವಿ ಮಗನ, ಅಂತ ಬೆಳಿಗ್ಗೆ ಟೈಮ್ದಾಗ ನೀನು ಹುಂಜ ತೊಳಿತಿ ಅಲೆ ಅಂದೆ. ಅವಾಗ ಅವ ಏನನ್ಬೇಕ್ರಿ, ಐ ಹಗ ಮಗನ ನನ್ನ ಹುಂಜ, ನಾ ಏನಾರ ಮಾಡ್ತೀನಿ ಹೋಗ ಅಂದ. ನನಗೆ ಎದಕ್ಕೆ ಬೇಕು ಅಂತ ಸುಮ್ಮ ಹೋದೆ. ಮಧ್ಯಾಹ್ನ ಎರಡಕ್ಕೆ ಬಂದಿನಿ ರೀ, ಹುಂಜ ಸತ್ತಿತ್ತು. ಅವ ತಲೆ ಮ್ಯಾಗ ಹಿಂಗ ಇಟ್ಕೊಂಡು ಕೂತಿದ್ದ, ಮಗನ ಹುಂಜ ಸತ್ತೈತಿಲ್ಲ, ಮಗನ ಹುಂಜ ಸತ್ತೈತಿಲ್ಲ ಅಂದೆ. ಅವಾಗ ಅವ ಏನನ್ಬೇಕ್ರಿ, ಕರೆ ಹೇಳ್ತೀನೋ ತಮ್ಮ ನಾಯಿ ಸಾಯ ಹೊಡೆದಿಲ್ಲ. ಮತ್ತೆ ಯಾರ ಸಾಯ ಹೊಡೆದಾರ, ಕರೆ ಹೇಳ್ತೀನೋ ತಮ್ಮ ತೊಳೆದಿದ್ದೆ ಕರೆ ಜಲ್ದಿ ಒಣಗ್ಲ ಹಿಂಡಿದೆ ಬಿಡ್ತು. ನೋಡ್ರಿ, ಯಾವ ಥರ ಮಾತಿನಲ್ಲಿ ಹಾಸ್ಯವನ್ನು ಕಾಣಬಹುದು ನಾವು. ನೆಕ್ಸ್ಟ್ ಹಂಗೆ ನನ್ನ ಒಂದು ಬಸ್ ಒಳಗೆ ಜಮಖಂಡಿಗೆ ಹೋಗ್ಬೇಕು ಅಂತ ಬಸ್ ಅಬ್ಬಿ ಹೋಗ್ತಾ ಇದ್ದೆ. ನನ್ನ ತಮ್ಮ ಪಕ್ಕ ಕೂತ್ಕೊಂಡಿದ್ದ, ನನ್ನ ತಮ್ಮಗೆ ಕೇಳಿದೆ ನಾನು ಸುಮ್ಮನೆ ತಮಾಷೆ ಏನು ಏನಂತಾನ ಅಂತ ಕೇಳಿ ತಮಾಷೆಗೆ ಒಂದು ಮಾತು ಹೇಳಿದೆ, ತಮ್ಮ ನಾನೇನಾದರೂ ಸತ್ತೆ ಅಂದ್ರೆ ನೀನು ಅಳ್ತೀಯಾ ಅಂತ ಕೇಳಿದ ಅವಂಗೆ. ಅವಾಗ ಅವ ಏನನ್ಬೇಕ್ರಿ, ಹ್ಞೂ ಅಣ್ಣ ನಾನು ಅಳ್ತೀನಿ ಅಂದ. ನನಗೆ ಭಾಳ ಖುಷಿ ಆಯಿತು. ಮತ್ತೆ ತಮಾಷೆ ಮಾಡಿದೆ, ನೋಡುಮಿ ಹೆಂಗೆ ಅಳ್ತಿ ತೋರ್ಸ್ ನೋಡು ಮಂದ್ಯ. ಅವಾಗ ಅವ ಏನನ್ಬೇಕ್ರಿ, ನೋಡುಮ್ ನೀ ಹೆಂಗೆ ಸಾಯ್ತಿ ತೋರ್ಸ್ ನೋಡು ಮಂತ. ಅಬ್ಬಬ್ಬಬ್ಬ ಹೆಂಗೆ ನೋಡ್ರಿ ಮಾತುಗಳು. ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ವಿ, ಜಮಖಂಡಿಗೆ ಸ್ಟಾಪ್. ಒಂದು ಹೋಟ್ಲಲ್ಲಿ ಚಾ ಕುಡಿತಾ ಇದ್ವಿ. ಚಾ ಕುಡಿಯುವಾಗ ಸನ್ನಿವೇಶ ಏನಾಯ್ತು ನೋಡ್ರಿ, ಭಾಷೆ ವ್ಯತ್ಯಾಸ ಆದರೂ ಹಾಸ್ಯವನ್ನು ನಾವು ಯಾವ ರೀತಿ ಹಾಸ್ಯವನ್ನು ಕಾಣಬಹುದು. ಟೀ ಕುಡಿತಾ ಇದ್ವಿ ಅಲ್ಲಿ ಜಮಖಂಡಿಯಲ್ಲಿ, ಹಿಂದಿ ಒಳಗೆ ರಕ್ತಕ್ಕೆ ಲವ್ ಅಂತಾರ. ಈ ಕಡೆ ಎಲ್ಲ ನಮ್ಮ ಸೈಡ್ ಒಂದೊಂದು ಕಡೆ ರಕ್ತಕ್ಕೆ ಖೂನ್ ಅಂತಾರೆ ಹಿಂದಿ ಒಳಗೆ. ಹಿಂದಿ ಒಳಗೆ ಆ ಕಡೆ ಜಮಖಂಡಿ ಒಳಗೆ ಲವ್ ಅಂತಾರೆ. ಆ ಒಂದು ಭಾಷೆಯಿಂದ ಯಾವ ಥರ ಹಾಸ್ಯವನ್ನು ಕಾಣಬಹುದು ನೋಡ್ರಿ. ಟೀ ಕುಡಿತಾ ಇದ್ವಿ, ಅಲ್ಲೊಂದು ಹುಡುಗಿ ತೊಣಕ್ ತೊಣಕ್ ಅಂತ ನಿಂತಿದ್ಲು, ಹೋಗು ಮುಂದೆ ಹೊತ್ಕೊಂಡು ಬಿದ್ದು ರಗತ್ ಬರಾಕತ್ತಿತ್ತು. ಅವಾಗ ಒಂದು ಹುಡುಗ ಓಡ್ ಬಂದು ಲವ್ವಯ್ಯ 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 ಅಂದ. ಅವಾಗ ನಾವು ಇಲ್ಲಿ ಚಾ ಕುಡಿಯೋರು, ಅಲ್ರಿ ಸರ ಇವ್ರೇನು ಆ ಹುಡುಗಿಗೆ ಪಾಪ ರಗತ್ ಬಂದು ಸೋರ್ಯಾಡಕತ್ತಾಳ, ಇಂಥ ಟೈಮಿಗೆ ಆ ಲವ್ ಮಾಡೋದು ಅಂದ್ಯ.
ನಿನ್ನ ಎದಕ್ಕೆ ಬೇಕೋ ಮರ ಸುಮ್ಮ ಕೂಡ ಅಂದ ನಾನು ಹೋಲಿ ಅಂತ ಸುಮ್ಮನೆ ಕುಂತೆ ನೋಡಿದೆ 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 ಮತ್ತೆ ಲವ್ ಆಯ ಅಂತ ಎಲ್ಲರಿಗೆ ಕರೆಯಕತ್ತಿದ್ದ ಎಲ್ಲರಿಗೆ ಕರೆಯಕತ್ತಿದ್ದ ನಾವೇನು ಮಾಡ್ದೆ ತಲೆ ಕಟ್ಟ ಬರ್ರಿ ಸರ್ ಅಂತೇಳಿ ಹಿಂಗೆ ಇಟ್ಟು ಸೀದಾ ಹೋದೆ ಹೋದ ಮ್ಯಾಗ ನೋಡಿದೆ ಅಲ್ಲಿ ಮಗನ ಆ ಹುಡುಗಿ ರಕ್ತ ಬಂದು ಸೋರಾಡಕತ್ತಾಳ ಇಂಥ ಟೈಮಿಗೆ ನೀ ಲವ್ ಮಾಡ್ದು ಅಂದೆ ಅವಾಗ ಅವ ಹೋಟೆಲ್ ಮ್ಯಾನೇಜರ್ ನಮ್ಮ ಜೊತೆನೇ ಓಡ್ ಬಂದಿದ್ದೀನ್ರಿ ಅವ ಏನು ಅನ್ಬೇಕು ಸರ್ ರಕ್ತಕ್ಕೆ ಅವ ಲವ್ ಆಯ ಅನ್ನಕತ್ತಿಲ್ಲ ಸರ್ ಇಲ್ಲಿ ಹಿಂದಿ ಒಳಗೆ ರಕ್ತಕ್ಕೆ ಲವ್ ಅಂತಾರೆ ಅದಕ್ಕೆ ಅವ ಲವ್ ಆಯ ಲವ್ ಆಯ ಹೌದಾ ಅಪ್ಪ ಎಂತ ಭಾಷೆ ಓ ನಿಮ್ಮ ಅವ ಅದು ಬಿಟ್ವಿ ನೆಕ್ಸ್ಟ್ ಹಂಗೆ ಮುಂದೆ ಹೋದ್ವಿ ಮುಂದೆ ಹೋದಾಗ ಅಲ್ಲಿ ಒಂದು ಬಾತ್ರೂಮ್ ಬಂತು ನಮ್ಮ ದೋಸ್ತ ಏನಂದ ಲೇ ತಮ್ಮ ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ ಯಾಕೋ ಹೊಟ್ಟೆ ಗುಡ್ಡು ಗುಡ್ಡು ಅನ್ನಕತ್ತದ ಅಂದ ಆಯ್ತು ಸರಿ ಲೇ ತಮ್ಮ ಹೋಗು ಅಂತ ಕಳಿಸಿದೆ ಬಾತ್ರೂಮ್ ಒಳಗೆ ಹೋದ ನಾನು ಮೊಬೈಲ್ ಹಿಡ್ಕೊಂಡು ಕುಂತಿದ್ದೆ ಬಾತ್ರೂಮ್ ಒಳಗೆ ಎಂಟ್ರಿ ಆಗಿ ಎಲ್ಲ ಹೊರಗೆ ಬಂದ ಆಮೇಲೆ ಅಲ್ಲಿ ನಡೆದಿದ್ದ ಸ್ಟೋರಿ ನನಗೆ ಹೇಳ್ದ ಏನಿತ್ತು ನೋಡ್ರಿ ಆ ಸ್ಟೋರಿ ಲೇ ಒಳಗೆ ಹೋಗಿ ಕೂತಿನ್ಲೇ ಒಳಗೆ ಹೋಗಿ ಕುಂತ್ಕೊಂಡು ಮುಂದೆ ಬರ್ದಿದ್ರು ಲೇ ಇಲ್ಲೇ ನೋಡಕತ್ತಿ ಹಿಂದೆ ನೋಡ ಅಂತಿತ್ತು ಆಮೇಲೆ ಹಿಂದೆ ನೋಡಿದಿನ್ ಲೇ ಮಂಗನ ಮಗನ ಇಲ್ಲೇ ನೋಡ್ತಿ ಮ್ಯಾಗ ನೋಡ ಅಂತಿತ್ತು ಆಮೇಲೆ ಮ್ಯಾಗನೂ ನೋಡ್ದೆ ಹೊರಗೆ ಬಂದಿ ಜಲ್ದಿ ಮುಗಿಸ್ಕೊಂಡಾಗ ಹೊರಗೆ ಪಾಳೆ ಹಚ್ಚಾರ ಅಂದ ಭಾರಿ ಐತಲ್ಲೇ ಭಾರಿ ಏನು ಭಾರಿ ಲೇ ಮಗನ ನನಗೆ ಕಷ್ಟ ನನಗೆ ಬೈದಿನಿ ಲೇವ ಅಂದ ಅವ ನೋಡ್ರಿ ಯಾವ ತರ ಹಾಸ್ಯವನ್ನು ನಾವು ಕಾಣಬಹುದು ಸ್ನೇಹಿತರೆ ಒಂದು ರೋಡ್ ಒಳಗ ಹುಡುಗ ಹುಡುಗಿ ಹೊಂಟಿದ್ರು ಹುಡುಗ ಹುಡುಗಿ ಹೋಗುವಾಗ ಹುಡುಗಿ ಮುಂದೆ ಟಣಕ್ ಟಣಕ್ ಅಂತ ಹೊಂಟಿದ್ಲು ಹೋಗೋ ಮುಂದೆ ಹುಡುಗ ಹಿಂದೆ ಫಾಲೋ ಮಾಡಕತ್ತ ಆ ಹುಡುಗಿಗೆ ನೋಡ್ಕೋತ ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂದ ಆ ಹುಡುಗಿ ಹಿಂದೆ ಒಳ್ಳೆ ಏನ ಅನ್ಬೇಕ್ರಿ ನಮ್ದಕ್ಕೆ ಮ್ಯಾರೇಜ್ಗಾಗಿ ನಾಲ್ಕು ಮಕ್ಕಳು ಹಡದು ಬಿಟ್ಟೈತೆ ನಮ್ದಕ್ಕೆ ಮ್ಯಾರೇಜ್ಗಾಗಿ ನಾಲ್ಕು ಮಕ್ಕಳು ಹಡದು ಬಿಟ್ಟೈತೆ ಅಂದ್ಲು ನೋಡ್ರಿ ಹೆಂಗ ಸನ್ನಿವೇಶ ಹಾಸ್ಯವನ್ನು ಕಾಣಬಹುದು ಹಿಂಗ ಬೆಂಗಳೂರು ಒಳಗ ಒಂದು ಪಾರ್ಕ್ ಒಳಗೆ ಹೋದೆ ಪಾರ್ಕ್ ಒಳಗೆ ಬೇಜಾರಾಗತ್ತದ ಅಂತ ಹೋಗಿ ಪಾರ್ಕ್ ನಾಗ ಕುಂತಿದ್ದೆ ಅಲ್ಲಿ ಇಬ್ರು ಲವರ್ಗಳು ಕುಂತಿದ್ದರು ಇಬ್ರು ಲವರ್ಗಳು ಕುಂತಿದ್ರು ಹೆಂಗ ಆ ಹುಡುಗ ಹುಡುಗಿಗೆ ವರ್ಣನೆ ಮಾಡಕತ್ತಿದ್ದ ಏ ಪ್ರಿಯೆ ನಿನ್ನ ಕಣ್ಣಲ್ಲಿ ಇಡೀ ಜಗತ್ತೇ ಕಾಣುತ್ತೆ ಅಂದ ಆ ಹುಡುಗಿ ಹೇ ನಿಜಾನ ಅಂದ್ಲು ಏ ಪ್ರಿಯೆ ನಿನ್ನ ಕಣ್ಣಲ್ಲಿ ಇಡೀ ಜಗತ್ತೇ ಕಾಣುತ್ತೆ ಅಂದ ಅದಕ್ಕೆ ಫುಲ್ಲು ಖುಷಿ ಆಗ್ಬಿಟ್ಟಾಳ ಅಂತ ಟೈಮ್ದಾಗ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಪುಣ್ಯಾತ್ಮ ಅಲ್ಲಿದ್ದ ನಾನು ಅವ್ರಿಗ ನೋಡಕತ್ತೀನಿ ಏನಪ್ಪ ಈ ನಮ್ಮನೆ ಡಿಸ್ಟೆನ್ಸ್ ಆಗ್ಲೋ ಮಾಡಕತ್ತಾರ ಇವ್ರು ಅಂತೇಳಿ ನಾನು ಫುಲ್ ನೋಡ್ಕೊಂಡು ಇದರಿಂದ ನೋಡಕತ್ತಿದ್ದೆ ಅವಾಗ ಏನಾಯ್ತಪ್ಪ ಅಂತ ಅಂತ ಟೈಮ್ದಾಗ ಮತ್ತ ಹೊಗಳಕತ್ತ ಪ್ರಿಯೇ ನಿನ್ನ ಕಣ್ಣಲ್ಲಿ ಇಡೀ ಜಗತ್ತೇ ಕಾಣುತ್ತೆ ಅಂದ ಅವಾಗ ನಮ್ಮ ಉತ್ತರ ಕರ್ನಾಟಕದ ಪುಣ್ಯಾತ್ಮ ಏನಬೇಕು ಎಣ್ಣ ಎಣ್ಣ ಅಕ್ಕಗೆ ಏನೋ ಹೇಳಕತ್ತಿಯಲ್ಲ ಇನ್ನೊಮ್ಮೆ ಹೇಳ ಇನ್ನೊಮ್ಮೆ ಹೇಳ ಅಂದ ಏ ಹೋಗಲೇ ನಿನಗೆ ಅದಕ್ಕೆ ಬೇಕು ಹೋಗ ಅಂದ ಅಣ್ಣ ಒಂದ ಸಲ ಹೇಳು ಅಂದ ಆಯ್ತಂತೇಳಿ ಅವ ಹೇಳಿದ ಪ್ರಿಯೇ ನಿನ್ನ ಕಣ್ಣಲ್ಲಿ ಇಡೀ ಜಗತ್ತೇ ಕಾಣುತ್ತೆ ಅಂದ ಅವಾಗ ಇವ ಪುಣ್ಯಾತ್ಮ ಏನಬೇಕ್ರಿ ಎಣ್ಣ ನನಗೊಂದು ಎಮ್ಮಿ ಕಳೆದ ಎಲ್ಲರೂ ಕಾಣುತ್ತೆ ನೋಡು ಎಣ್ಣ ಅಂದ್ಬಿಟ್ಟ ಇನ್ನ ಸ್ಕೂಲ್ ಒಳಗ ಒಂದಿನ ಗುಂಡೆ ಅಣ್ಣ ಓಡ ಬಂದ ಓಡ ಬಂದು ಸರ್ ಸರ್ ಇವತ್ ನಮ್ಮ ಸಾಲಿ ಸೂಟಿ ಕೊಡ್ರಿ ಅಂದ ಅವ ಸರ್ ಏನಬೇಕು ಯಾಕ್ಲೇ ಮಗನ ಯಾಕೆ ಸೂಟಿ ಕೊಡ್ಬೇಕು ಸರ ಇವತ್ ನಮ್ಮ ಮಾಯಿ ಸತ್ತಾಳ್ರಿ ಸಾಲಿ ಸೂಟಿ ಕೊಡ್ರಿ ಅಂದ ಮಗನ ನಿಮ್ ಮಾಯಿ ಎಮ್ ಎಲ್ ಎ ಎಂ ಪಿ ಮಗನ ಸೂಟಿ ಕೊಡ ಹಗಲೇ ಅಂದ ಅವಾಗ ಈ ಹುಡುಗ ಏನಬೇಕು ಸರ ಮೊನ್ನೆ ನಿಮ್ ಮಾಯಿ ಸತ್ತಿದ್ದಿಲ್ಲ ಸೂಟಿ ಕೊಟ್ಟಿದ್ರಲ್ಲ ಸಾಲಿ ಅಂದ ಹೌದು ಮಗನ ಎಲ್ಲಾ ಮಾಸ್ತರ್ಗಳು ಮಣ್ಣಿಗೆ ಬಂದಿರ್ತಾರ ನೀವು ಇಲ್ಕುತ್ತೆ ನೋಣ ಹೊಡಿತೀರ ಅದಕ್ಕೆ ಸೂಟಿ ಕೊಟ್ಟಿದ್ವಿ ಅಂದ ಈ ಹುಡುಗ ಏನಬೇಕ್ರಿ ಸರ ಇವತ್ತು ನಮ್ಮ ಮಾಯಿ ಸತ್ತಾಳ ಎಲ್ಲ ಹುಡುಗರು ಮಣ್ಣಿಗೆ ಬರಕತ್ತಾರ ನೀವು ಇಲ್ಕುತ್ತೆ ಸೊಳ್ಳಿ ಹೊಡಿತೀರ ನೋಡ್ರಿ ಮಾಸ್ತರ್ಗ ತಿರುಗೇಟ್ ಕೊಟ್ಟನವ ಇನ್ನೊಂದ್ಸಲ ಹೆಂಗೈತಪ್ಪ ಅಂದ್ರೆ ಒಂದು ಕುಡುಕರ ಬಗ್ಗೆ ನಾವು ವರ್ಣನೆ ಮಾಡಬೇಕು ಅಂದ್ರೆ ಹ್ಯಾಪಿ ನ್ಯೂ ಇಯರ್ ದಿನ ಅವರು ಬಹಳ ವಿಶೇಷವಾದ ಹಾಸ್ಯ ಸಿಗುತ್ತೆ ಸ್ನೇಹಿತರು ಹ್ಯಾಪಿ ನ್ಯೂ ಇಯರ್ ಮಾಡ್ತಾ ಇದ್ವಿ ಒಬ್ಬ ಕುಡುಕ ಬಂದು ಈ ಕಡೆಯಿಂದ ಬಂದ ಹಿಂಗ ಹಿಂಗ್ ಬಂದ ಏ ಫ್ರೆಂಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂದ ಆ ಕಡೆಯಿಂದ ಏನ್ ಮಾಡಬೇಕು ಇನ್ನೊಬ್ಬ ಬಂದ ಶೇಮ್ ಟು ಯು ಅಂದ ನೋಡ್ಬೇಕ್ರಿ ಸ್ನೇಹಿತರು ಕುಡುಕರು ಹಾಸ್ಯನ ಹಾಸ್ಯ ಇನ್ನೊಂದು ಹೆಂಗಪ್ಪ ಅಂದ್ರೆ ಕುಡುಕರ ಬಗ್ಗೆ ಒಂದು ಸುಪ್ರಭಾರತ ನಮ್ಮ ಕೃಷ್ಣೇಗೌಡ ಸರ್ ಬಹಳ ಚೆನ್ನಾಗಿ ಹೇಳ್ತಾರ ಒಂದೊಂದು ಸುಪ್ರಭಾರತ ಯಾವ ರೀತಿ ನೋಡ್ರಿ ಅಮಲಾದಿಕ ಕೀಚಕ ಕಂಟಕ ಪಾತಕ ನೀಚ ಕಿರಾತಕ ಘಾತುಕನು ಅಮಲಾದಿಕ ಲೋಚನ ಲೋತಪತೆ ವಿಜಮಲ್ಲ ಕೊಡೇಕತ ತೈಲಪತೆ ಇದು ಲಿಕ್ಕರು ದಿಕ್ಕರು ಪಿಕ್ಕರಿದು ನಿನ್ನಲಿವರಿಗೆ ಪವರಿಗೆ ಡೇಂಜರ್ ಇದು ಇದು ಹೆಡ್ಡಿಗೆ ಬ್ಲಡ್ಗೆ ಬ್ಯಾಡುಕನು ನಿನ್ನ ಜೇಬಿಗೆ ಬೇಬಿಗೆ ಬ್ಲೇಡುಕನು ಉಗಿ ತಿನ್ಬದಿ ತಿನ್ಬಡಿ ಸಂಬಿಡಿ ಸನ್ನಿದು ಸಿನ್ನಿದು ಏನು ಕತೆ ಪ್ರತಿ ನೈಟು ನಿಟೈಟು ದಿನಾ ಬರಿ ಫೈಟು ಇದು ಯಾರದು ಪೇಟು ಇದೇನು ವ್ಯತೆ
ಪಾಪಿಷ್ಟ ಅನಿಷ್ಟ ಕನಿಷ್ಠ ನಿದುಷ್ಟ ನಿಕಷ್ಟ ಕಣೋ, ನಿನ್ನ ಲೈಫಿಗೆ ವೈಫಿಗೆ ಚಂಬು ಕಣೋ, ನಿನ್ನ ಕೊನೆಯ ಸವಾರಿಗೆ ಬಂಬು ಕಣೋ, ಎಳು ಹಾಳುಮುಖ ಬೀಳುಮುಖ ನಾಯಿಮುಖ ನರಿಮುಖ ಗೂಬೆನಿ ದ್ರಾಬಿನಿ ಕತ್ರಿನಿ ಛತ್ರಿನಿ ಚಿಲ್ರೆ ಕಣೋ, ನಿನ್ನ ವೈಯಲು ಬಂದಿದೆ ಬಂಡಿ ಕಣೋ, ನಿನಗೆ ಆರಡಿ ಮೂರಡಿ ಗುಂಡಿ ಕಣೋ, ನಿನ ಗಂಸುಲ ಬಂಸುಲ ಸುತ್ರಗಂ ಸರಸಂ ನರಸಂ ಸತತಂ ತಲಹಂ ನಿರಹಂ ವೀರಹಂ ಇದು ಕ್ರೈಮ್ ಆಲ್ ಟೈಮ್ ರಬಲ್ಸಂ ಟ್ರಬಲ್ಸಂ ಶೂರಾದಿ ಶೂರಂ ವೀರಾದಿ ವೀರಂ ಪೋರಾ ಶರೀರಂ ಬಬಂ ಬಂ ಬಬಂ ಬಂ. ಇನ್ನೊಂದು ಹೆಂಗಪ್ಪ ಅಂದ್ರೆ ಬೆಂಗಳೂರಲ್ಲಿ ಬಿಸಿಲು, ಬಿಸಿಲಿಗೆ ಭಾಳ ಭಯ ಪಡ್ತಾರೆ. ನಮ್ಮ ಕಡೆ ಭಯ ಪಡಲ್ರಿ ಹಂಗೆ. ಇಲ್ಲಿ ಬೆಂಗಳೂರಲ್ಲಿ ನೋಡ್ರಿ ಬಿಸಿಲು ಬಂದರೆ ಸಾಕು, ಅಯ್ಯೋ ಭಾಳ ಬಿಸಿಲಿದೆ ಭಯ ಅಂದರೆ ಬಿಸಿಲಿಗೆ ಕಲರ್ ಡ್ಯಾಮೇಜ್ ಆಗುತ್ತೆ, ನಾವು ಹೊರಗೆ ಬರಲ್ಲ. ಇವತ್ತಿನ ಸಂಚಿಕೆಯಲ್ಲಿ ನನ್ನ ಕಾಮಿಡಿ ಪಂಚನ ಮುಕ್ತಾಯ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೆಚ್ಚಿನ ನಗುವನ್ನು ತರ್ಸೋಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ನನಗೆ ಈ ಚಿಕ್ಕ ಪುಟ್ಟ ಕಲಾವಿದನಿಗೆ ಅವಕಾಶ ಮಾಡಿಕೊಟ್ಟ ಬಸವ ಟಿವಿಗೆ ಧನ್ಯವಾದಗಳು. ಆದ್ರೂ ಅಜ್ಜಿ ಕತೆ ಹೇಳ್ತಿರಲ್ಲ, ಬಹಳ ಚೆನ್ನಾಗಿ ಹೇಳ್ತೀರ. ಇವತ್ತು ಹೇಳನೇ ಇಲ್ಲ ಸರ್, ಅಜ್ಜಿನೇ ನೆನಪು ಬರಲಿಲ್ಲ. ಕಂಠಪಟ ಆಗಿತ್ತಿಲ್ಲ ಅನ್ಸುತ್ತೆ. ಆದ್ರೂ ನಿಮ್ಮ ಕಾಮಿಡಿ ಪಂಕ್ಷನ್ ಕೇಳ್ತಾ ಇದ್ರೆ ಬಿದ್ದು ಬಿದ್ದು ಹೊರಳಾಡ್ಕಂಡ ಪಾಕ 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 ನಗ್ ಬಿಡ್ಬೇಕಾಯ್ತದೆ. ಬಟ್ಟೆ ಹೊಲ್ಸಾಕಲ್ಲ ಸರ್. ಆದ್ರೂ ಹೇಳ್ತೀನಿ, ನಿಮ್ಮ ಕಣ್ಣು ಕಾಮಿಡಿ ಮಾಡುವಾಗ ಒಳ್ಳೆ ರಾಮ ಬಾಣದ ತರ ಇದ್ದು, ಯಾಕಂಗಾಗ್ಬಿಟ್ಟು ಕಣ್ಣೆಲ್ಲ ಯಾಕೆ ಇಷ್ಟೊಂದು ಕೆಂಪಗೆ ಮಾಡ್ಕೊಂಡಿದ್ದೀರಿ? ರಾತ್ರಿ ನಿದ್ದೆ ಇರಲಿಲ್ಲ ಸರ್. ನಿದ್ದೆ ಇಲ್ಲಂದ್ರೆ ಕಣ್ಣು ಕೆಂಪಾಗ್ಬಿಡ್ತವೆ, ಊಟ ಇಲ್ಲಂದ್ರೆ ಹೊಟ್ಟೆ ಒಳಿಕೋಗ್ಬಿಡ್ತದೆ. ಮೇಲೆ ಬಂದ್ಬಿಟ್ಟಿದ್ದೀರ ಇರ್ಲಿ. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಮುನೀರ್ ಮಾಹೆ ಅವರ ಕಾಮಿಡಿ ಕಮಾಲ್ ಹೆಂಗಿತ್ತು ಅಂತ. ಮುನೀರ್ ಮಾಹೆ ಅವರು ಮಾಡಿದ ಕಾಮಿಡಿ ಪಂಚ್ಗಳಿಗೆ ಬಿದ್ದು ಬಿದ್ದು ನಕ್ಕಿ ಸುಸ್ತಾಗಾಯ್ತು. ಅದೇ ರೀತಿ ಮುನೀರ್ ಮಾಹೆ ಅವ್ರಿಗೆ ನಮ್ಮ ಬಸವ ಟಿವಿ ಒಂದು ಸಣ್ಣ ಅವಕಾಶವನ್ನು ಕೊಟ್ಟಿದೆ. ಇದರ ಪರವಾಗಿ ನಮ್ಮ ಮುನೀರ್ ಮಾಹಿ ಅವರು ಏನೇನ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಮುನೀರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆ ಬಸವ ಟಿವಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ, ಸೊ ನಿಮಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ. ಸೊ ಇದ್ರ ಮುಖಾಂತರ ಇಡೀ ಕರ್ನಾಟಕದ ಜನ ಎಲ್ಲರೂ ನೋಡ್ತಾರೆ. ಸೊ ಇದಕ್ಕೆ ನೀವು ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೇಳ್ತೀನಿ ಸರ್, ನಾನು ಬೆಂಗಳೂರಿಗೆ ಬಂದು 2 ವರ್ಷ ಆಯಿತು. ಬೆಂಗಳೂರಿಗೆ ಬಂದು 2 ವರ್ಷ ಅಂದರೆ ಎಲ್ಲ ಕಡೆ ಆಡಿಷನ್ಗೆ ಹೋದ್ರು ಬರೀ ದುಡ್ಡು ದುಡ್ಡು ದುಡ್ಡು, ಯಾವ ಕಲಾವಿದ್ರ ಕಲೆಗಳಿಗೆ ಬೆಲೆನೇ ಇಲ್ಲ, ಬರೀ ಬೆಲೆ ಕಟ್ತಾ ಇದ್ದಾರೆ. ದುಡ್ಡಿದ್ರೇ ಆ ಒಂದು ಬೆಲೆ ವ್ಯಾಲ್ಯೂ ಇದ್ದ, ಟ್ಯಾಲೆಂಟ್ ಇದ್ದರೆ ಆ ವ್ಯಾಲ್ಯೂನೇ ಇಲ್ಲ. ಅದಕ್ಕೆ ಒಂದು ಪುಟ್ಟ ಕಲಾವಿದ ಹಳ್ಳಿಯಿಂದ ಸಿಟಿವರೆಗೂ ಬಂದು ಇವತ್ತು ಒಂದು ಬಸವಟ್ಟಿ ಒಬ್ಬ ಪುಟ್ಟ ಕಲಾವಿದ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರಲ್ಲ, ನಾನು ಯಾವತ್ತೂ ಬಸವಟ್ಟಿಗೆ ಚಿರಋಣಿ ಆಗಿರ್ತೀನಿ ಅಂತಕ್ಕಂಥ ಒಂದು ಮಾತು ಹೇಳ್ತೀನಿ ಸರ್. ಧನ್ಯವಾದಗಳು. ಮುನೀರ್ ಅವರೇ, ನೀವು ಬಿಜಾಪುರ ಜಿಲ್ಲೆ ಮುದ್ದಾಬಿಹಾಳ್ ತಾಲೂಕಿನವರು. ಸೊ ಅಲ್ಲಿ ನಿಮ್ಮ ತಂದೆ ತಾಯಿಯವರು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ ಸರ್? ಭಾಳ ಖುಷಿ ಆಗ್ತಾರೆ. ಇವತ್ತು ಇವತ್ತಿನ ನಾನು ಆರ್ಕೆಸ್ಟ್ರಾಗಳು ಪ್ರೋಗ್ರಾಮ್ಗಳೆಲ್ಲ ಮಾಡ್ತಿದ್ದೆ, ಬಟ್ ನನ್ನ ಮಗನೂ ಒಂದು ಟಿ ವಿಯಲ್ಲಿ ಬರೋ ಥರ ಒಂದು ಕಲಾವಿದ ಆದರೆ ನಾನು ಒಂದು ಖುಷಿ ಸರ್ ಅವ್ರಿಗೆ ಒಂದೇನು. ಸೊ ಈ ಟಿ ವಿ ವತಿಯಿಂದ ನಿಮ್ಮ ತಂದೆ ತಾಯಿಗೆ ನೇರವಾಗಿ ಒಂದು ಮಾತನ್ನು ಹೇಳಬೇಕು ಅಂದರೆ ಏನೇನು ಹೇಳ್ತೀರಾ? ನೇರವಾಗಿ ನಮ್ಮ ತಂದೆ ತಾಯಿನ ಹೇಳಬೇಕಂದ್ರೆ, ನಾನು ಎಲ್ಲೇ ಹೋಗಲಿ ನನ್ನ ಒಂದು ಕಲೆಗೆ ಒಂದು ಸಪೋರ್ಟ್ ಮಾಡಿ, ನಾನು ಒಂದು ಕಲಾವಿದನಾಗಕ್ಕೆ ಒಂದು ಆಸೆ ಭಾಳ, ಒಂದು ಚಿತ್ರರಂಗದಲ್ಲಿ ಬರಬೇಕನ್ನೋ ಆಸೆ ಭಾಳ, ಅದಕ್ಕೆ ಒಂದು ಸಪೋರ್ಟ್ ಮಾಡಿ ಅಂತ ನನ್ನ ತಂದೆ ತಾಯಿ ಇಲ್ಲಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮಂಥ ಹಾಸ್ಯ ಕಲಾವಿದರಿಗೆ ಯಾವತ್ತೂ ಇರುತ್ತೆ. ಹಾಸ್ಯ ಕಲಾವಿದರಷ್ಟೇ ಅಲ್ಲ, ಎಲ್ಲ ಕಲಾವಿದರಿಗೂ ಅವರವರ ತಂದೆ ತಾಯಿ ಆಶೀರ್ವಾದ ಇರಲೇಬೇಕು. ತಂದೆ ತಾಯಿ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕಲಾವಿದ ಬೆಳೀತೇನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾಮಿಡಿ ಅಖಾಡ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮನ್ನೆಲ್ಲ ಜಬರ್ದಸ್ತಾಗಿ ನಕ್ಷಿದ ಮುನೀರ್ ಮಾಹಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅವರ ಒಂದು ಪೀಠ ಅಲ್ಲಿದೆ, ಆ ಪೀಠಕ್ಕೆ ಕಳಿಸುವಂತಹ ಟೈಮ್ ಆಯ್ತು. ಮುನೀರ್ ಮಾಹಿ ಅವರೇ, ಆಲ್ ದ ಬೆಸ್ಟ್. ನಿಮ್ಮ ಕಾಮಿಡಿ ಕಮ್ಮಲ್ಲಿ ಹಿಂಗೆ ಜಬರ್ದಸ್ತಾಗಿ ಮುಂದೆ ಹೋಗ್ಲಿ, ನಿಮ್ಮ ಪೀಠವನ್ನು ಅಲಂಕರಿಸಿ. ವೀಕ್ಷಕ ಬಂಧುಗಳೇ, ನೋಡಿದ್ರಲ್ಲ ಮುನೀರ್ ಮಾಹಿ ಅವರ ಅದ್ಭುತ ಕಾಮಿಡಿಯನ್ನ. ಇಷ್ಟೇ ಸಾಲಲ್ಲ, ಮುನೀರ್ ಮಾಹಿ ಅವರು ಒಬ್ರು ನಗಿಸ್ಬಿಟ್ರೆ ಎಪಿಸೋಡ್ ಆಗುತ್ತಾ? ಇಲ್ಲ, ಇನ್ನೊಬ್ರು ಬೇಕೇ ಬೇಕು. ಹಾಗಾದ್ರೆ ಅವ್ರು ಯಾರು? ಇವರು ಮಿಮಿಕ್ರಿ ಮಾಡೋದಕ್ಕೆ ಹಿಡಿದ್ರೆ ದಿಟ್ಟೋ ದರ್ಶನ್ ಥರ ಮಾಡ್ತಾರೆ. ದರ್ಶನ್ ಅಂದರೆ ಮಾಮೂಲಿ ನಮ್ಮ ಊರಲ್ಲಿರೋ ದರ್ಶನ್ ಅಲ್ಲ, ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಿಮಿಕ್ರಿಯನ್ನು ಮಾಡ್ತಾರೆ. ಅವರು ಮಿಮಿಕ್ರಿ ಮಾಡಿದ್ರೆ ಕಿಚ್ಚ ಸುದೀಪ್ ಅವರೇ ಬಂದ್ರೇನೋ ಅನ್ನೋಂಗೆ ಕಿಚ್ಚ ಸುದೀಪ್ ಅವರ ಅನುಕರಣೆ ಮಾಡ್ತಾರೆ. ಅವರು ಮಿಮಿಕ್ರಿ ಮಾಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ನಟ ಸಾರ್ವಭೌಮ ನಟ ರತ್ನಾಕರ ಡಾಕ್ಟರ್ ರಾಜ್ಕುಮಾರ್ ಅವರ ಮಿಮಿಕ್ರಿಯನ್ನು ಮಾಡ್ತಾರೆ.
ಹಾಗೇನೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನವರ ಧ್ವನಿಯನ್ನ ಅನುಕರಣೆ ಮಾಡ್ತಾರೆ. ಹಾಗೆ ನಮ್ಮ ನಿಮ್ಮನ್ನೆಲ್ಲ ರಂಜಿಸುತ್ತಿದ್ದ ಅತ್ಯದ್ಭುತ ಅಮೋಘವಾದಂಥ ನಟರು ಅಭಿನಯ ಭಾರ್ಗವ ಸಾಹಸಿಂಹ ವಿಷ್ಣುವರ್ಧನ್ ಅವರ ಧ್ವನಿಯನ್ನ ಅನುಕರಣೆ ಮಾಡ್ತಾರೆ. ಅಂತ ಅನುಕರಣೆ ಮಾಡ್ತಕ್ಕಂಥ ಒಬ್ಬ ವಿಭಿನ್ನ ಹಾಸ್ಯ ಕಲಾವಿದನನ್ನ ಈ ಒಂದು ಕಾಮಿಡಿ ಆಕಾಡ ಕಾರ್ಯಕ್ರಮಕ್ಕೆ ನಾವು ಕರೆಸ್ಕೊಳ್ತಾ ಇದ್ದೀವಿ. ಅದು ಬೇರೆ ಯಾರು ಅಲ್ಲ, ಮನೋಹರ್ ಸೋನಾಲ್ ಅಂತ. ಇವರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಸ್ಯ ಕಲಾವಿದರು. ಅವರನ್ನ ಕರೆಸುವಂತ ಸಮಯ ನಮ್ಗೆ ಇವಾಗಾಗಲೇ ಬಂದಿದೆ. ಅವರ ಮಿಮಿಕ್ರಿಯನ್ನ ನೋಡಬಾರ್ದ? ಹಾಗಾದ್ರೆ ತಡ ಏಕೆ? ಈ ಒಂದು ಕಾಮಿಡಿ ಅಖಾಡ ವೇದಿಕೆಗೆ ಮನೋಹರ್ ಸೋನಾಲ್ ಅವರನ್ನ ಕರೆದುಕೊಳ್ಳೋಣ. ವೆಲ್ಕಮ್ ಆನ್ ದಿ ಸ್ಟೇಜ್. ಹಾ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಹರ್ ಸೋನಾರ್. ನಾನಿವಾಗ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀನಿ. ಬಾಗಲಕೋಟೆ ಡಿಸ್ಟಿಕ್ ಸಿಮಿಕೆರೆಯಿಂದ ಬಂದಿರೋದು. ಈ ಬಸವ ಚಾನಲ್ ಅವರು ನನಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ. ಇವಾಗ ವಿಷ್ಣುವರ್ಧನ್ ಅವರು ಏನಾದರೂ ಈ ಒಂದು ಟಿ ವಿಲಿ ಬಂದುಬಿಟ್ಟು ಮಾತಾಡಿದರೆ ಹೇಗಿರುತ್ತೆ ಅನ್ನೋದರ ಒಂದು ಸಣ್ಣ ಝಲಕ್ ನಿಮ್ಮ ಮುಂದೆ. ರೈತರಿಗೋಸ್ಕರನೇ ಇರುವಂತಹ ಒಂದು ಡೈಲಾಗ್ ಇದು. ಸಿಂಹಾದ್ರಿಯ ಸಿಂಹ ಫಿಲ್ಮಲ್ಲಿರೋ ಒಂದು ಡೈಲಾಗ್ ಹೇಳ್ತಾ ಇದ್ದೀನಿ. ನೀನು ಫ್ಯಾಕ್ಟ್ರಿ ಕಟ್ಟೋಕೆ ಫಸಲು ಕೊಡೋ ಭೂಮಿನೇ ಆಗಬೇಕಾ? ಬೇರೆ ಕಡೆ ಜಾಗ ಆಗಕ್ಕಿಲ್ವಾ? ನೀನು ಕಾಣೋದು ಬೆಂದಿರೋ ಬಿಳಿ ಅಣ್ಣಾನ ಭತ್ತ ನೆಂದಾದ್ರೂ ಕಂಡಿದ್ದೀಯಾ? ಅನ್ನದ ತುತ್ತು ನೀನು ಕೈಯಾಗಿ ಬರಬೇಕಾದ್ರೆ ಅದ್ರ ಹಿಂದೆ ಒಬ್ಬ ರೈತನ ಶ್ರಮ ಎಷ್ಟಿರುತ್ತೆ ಅಂತ ಗೊತ್ತಾ ನಿನಗೆ? ಅವನು ಬೆಳೆಯೋ ಬೆಳೆಗೆ ಸರಿಯಾಗಿ ಬೆಳೆ ಸಿಗ್ತಾ ಇಲ್ಲ, ತಗೊಂಡಿರೋ ಸಾಲನ ತೀರ್ಸಕ್ಕಾಗ್ತಾ ಇಲ್ಲ, ಹಸುವಿನಿಂದ ಅವನು ಆತ್ಮಹತ್ಯೆ ಮಾಡ್ಕೊಳ್ತಾವ್ನು. ಹೇ, ನೀನು ಮಂತ್ರಿ ಆದ್ರೆ ನಾನು ರಾಜ. ಹಾ, ರಾಜ ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ಹಾ, ನಿನ್ನ ಕುರ್ಚಿ ಯಾವಾಗ ಬಿದ್ದೋದೋ ನಿಂಗೆ ಗೊತ್ತಿಲ್ಲ, ಆದ್ರೆ ನಮ್ದು ಹಾಗಲ್ಲ. ಸಾಯೋಗಂಟ ಸಾಯೋಗಂಟ ನಾವೇ ರಾಜ. ಎಲ್ರಿಗೂ ನಮಸ್ಕಾರ. ಈ ಕೈ ಕರ್ನಾಟಕದ ಆಸ್ತಿ, ಈ ಐದು ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ. ಇದರಿಂದ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಅದು ಬಂದಿರೋದು ಚರಚರ. ಓಕೆ ಸ್ನೇಹಿತರೆ, ಇವಾಗ ಇನ್ನೊಬ್ಬ ನಟರು ಬರ್ತಾ ಇದ್ದಾರೆ ನಿಮ್ಮ ಮುಂದೆ. ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರು, ಅವರ ಒಂದು ಧ್ವನಿನ ಅನುಕರಣೆ ಮಾಡ್ತಾ ಇದ್ದೀನಿ. ನನಗೆ ಲಕ್ಷ ಕೊಡೋಕೆ ನೀನೇನು ದಾನವೀರ ಶೂರ ಕಾರಣ? ನೀ ಚಿಕ್ಕ ವಯಸ್ಸಿನ ಸಾಕಿ ಬೆಳೆಸಿದ ನನ್ನ ತಂದೆಯನ್ನ ಇಲ್ಲ ಹೆಣ್ಣು ಕೊಟ್ಟ ಮಾವನ? ಇಲ್ಲ, ತಿಂಗಳ ತಿಂಗಳ ಸ್ಯಾಲ್ರಿ ಕೊಡೋಕೆ ಸ್ಟೇಟ್ ಗೌರ್ಮೆಂಟಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟಾ? ನಾನು ಹಾಕಿರೋದು ಲಂಚರಾಶಿಗೆ ಪಕ್ಷ ಬದಲಾಯಿಸೋ ಕಾವಿನೂ ಅಲ್ಲ, ಮಂಚರಾಶಿಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಗಳಿಗೆ ಇಂಚಿ ಇಂಚಲ್ಲಿ ಹೊಡೆಯೋ ಕಾಕಿ ಕನೋ ಕಾಕಿ ಕದರ್ ಕಾಕಿ. ಈ ಕಾಕಿಗೆ ಬೆಲೆ ಕಟ್ಟೋದು ನೀನು. ಆ ಮಾಯಕ ಜನರನ್ನ ಕೊಲೆ ಮಾಡಿ ರಕ್ತ ಸುಟ್ಟು ಸುಲಭ ಅಲ್ಲ ಕಣೋ. ಬಾತು ಇನ್ನು 3 ತಿಂಗಳು, 3 ತಿಂಗಳಲ್ಲಿ ನೀನು ಕಟ್ಟಿರೋ ಈ ರೌಡಿ ಸಾಮ್ರಾಜ್ಯನ ನೆಲಸಮ ಮಾಡಿ ಪೊಲೀಸ್ ಸಾಮ್ರಾಜ್ಯನ ಸ್ಥಾಪಿಸಲಿಲ್ಲ ಅಂದ್ರೆ IPS ಆಗ್ನೇ ಅಲ್ಲ. ಓಕೆ, ಇವಾಗ ಶಿವರಾಜ್ಕುಮಾರ್ ಅವ್ರು ಬರ್ತಾ ಇದ್ರೆ, ಹೆಟ್ರಿಕ್ ಇರೋ ಶಿವರಾಜ್ಕುಮಾರ್ ಅವ್ರು ಬಂದು ಮಾತಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ರಿ ನಮಸ್ಕಾರ. ಇವಾಗ ನೋಡ್ತಾರೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಾಗಿ ಒಂದು ಹೇಳ್ಬೇಕಂದ್ರೆ, ನಮ್ಮ ಅಪ್ಪಾಜಿರು ಒಂದು ಮಾತು ಹೇಳ್ತಾ ಇದ್ರು, ಅದೇನಪ್ಪ ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕಷ್ಟಪಟ್ಟು ಮಾಡೋಕ್ಕಿಂತ ಇಷ್ಟಪಟ್ಟು ಮಾಡು ಅಂತ ಹೇಳ್ತಾ ಇದ್ರು. ಓಕೆ, ಇವಾಗ ನಿಮಗೋಸ್ಕರ ಜೋಗ ಫಿಲ್ಮಲ್ಲಿರೋ ಒಂದು ಡೈಲಾಗ್ ಹೇಳ್ತಾ ಇದ್ದೀನಿ. ಲವ್ ಬರ್ಕಾಯ ಪೇಪರ್ ಮುಂದಾಗಡೆ ಬರ್ಕೋ, ಬೆಂಗಳೂರು ನಂದು ಇನ್ಮೇಲೆ ಕರ್ನಾಟಕ ಬಾರ್ಡ್ರಲ್ಲಿ ಎಷ್ಟು ಒಂದು ನಾಯಿ ಕೂಡ ಬರಬೇಕಾದ್ರೂ ನಾನು ಕೇಳ್ಕೊಂಡೆ ಬರಬೇಕು. ಅಕಸ್ಮಾತ್ ಬಂತು ಅಡ್ಡಡ್ಡ ಊದದ ಸೀಳಾಗ್ತಾ ಇರೋದೆ. ಓಕೆ, ಇವಾಗ ಸುಚೇಂದ್ರ ಪ್ರಸಾದ್ ಅವರು ಬಂದು ಮಾತಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಶೈಲಿ ಫಿಲ್ಮ್ ಮಾಡಿದ್ದಾರೆ, ಆಮೇಲೆ ಡ್ರಾಮಾ ಫಿಲ್ಮ್ ಪೊಲೀಸ್ ಪತ್ರ ಮಾಡಿದ್ದಾರೆ, ಅವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದ್ದೀನಿ. ಈ ಕಲಾವಿದರ ಒಂದು ಜೀವನ ಹೇಗಿರುತ್ತೆ ಅನ್ನೋದರ ಒಂದು ಸಣ್ಣ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಇವಾಗ ಯಾವ ಥರ ಮಾತಾಡ್ತಾರೆ ಅಂತ ನೋಡಿ. ಇವಾಗ ನೋಡ್ರಿ, ಎಲ್ರಿಗೂ ನಮಸ್ಕಾರ. ಒದೇ ಒಂದು ಮಾತು ಮಾತಾಡ್ತಾ ಇದ್ದೀರಿ. ಈ ಒಂದು ಕಲಾವಿದರು ಇದ್ರಲ್ಲ, ಕಲಾವಿದರು ಪರದೆ ಮುಂದೆ ಮಾತ್ರ ದೊಡ್ಡ ರಾಜರ ಥರ ಇರ್ತಾರೆ, ಆದರೆ ಪರದೆ ಹಿಂದ್ಗಡೆ ತುಂಬ ಕಷ್ಟ ಇರುತ್ತೆ. ಅವರ ಮನಸ್ಸಲ್ಲಿ ತುಂಬ ನೋವುಗಳಿದ್ದರೂ ನಿಮ್ಮನ್ನು ತುಂಬ ನಗಿಸ್ತಾರೆ ಅಲ್ವಾ? ಇವಾಗ ಒಂದೇ ಒಂದು ಮಾತು ಹೇಳ್ತಾ ಕರೆಕ್ಟ್ ತಿಳ್ಕೊಳ್ಳಿ. ಕಲಾವಿದರಿಗೆ ಈ ಒಂದು ನೀವು ದುಡ್ಡು ಕೊಡೋದಕ್ಕಿಂತ ಒಂದು ಚಪ್ಪಾಳೆ ಪ್ರೋತ್ಸಾಹ ಕೊಟ್ಟರೆ ತುಂಬಾ ಖುಷಿಯಾಗಿರ್ತಾರೆ. ಮೊಬೈಲ್ಗೆ ಚಾರ್ಜರ್ ಹೆಂಗೋ ಅದೇ ಥರ ನಿಮ್ಮೊಂದು ಚಪ್ಪಾಳೆ ಪ್ರೋತ್ಸಾಹ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ. ಆಯಿತು, ಬರಲಾ, ನಮಸ್ಕಾರ, ಬರ್ತೇನೆ. ಓಕೆ, ಇವಾಗ ಪ್ರಕಾಶ್ ರವಿ ಏನಾದರೂ ಬಂದುಬಿಟ್ಟು ಮಾತಾಡಿದ್ರೆ ಹೇಗಿರ್ತೇನೆ ತೋರಿಸ್ತಾ ಇದ್ದೀನಿ. ಅಜಯ್ ಫಿಲ್ಮಲ್ಲಿರೋ ಒಂದು ಡೈಲಾಗ್ ಹೇಳ್ತಾ ಇದ್ದೀನಿ.
ನೋಡ್ರಿ ನಮ್ದು ರಾಜವಂಶ ಯಾರಿಗಂತಲ್ಲ ದುಗ್ಗಮ್ಮ ಜಾತ್ರ ಕತ್ತಲಿ ಕಣಮ್ದ ಬರ್ತಾರಿ ಕಣಮ್ದ ಬರ್ತಾಗ ನಿಂತಾಳ್ ನೋಡಿಲ್ಲ ಮೊದ್ಲ ಕನಸ್ನಾಗ ಅಕ್ಕಿ ಬರ್ತಿದ್ಲು ಈಗ ಬಾಬರ ಕತ್ತ ಅಕ್ಕಿ ಯಾರಂತ ಮಾಡಿ ಲವ್ಸು ನನ್ನ ಲೈಫು ನನ್ನ ವೈಫು ಐ ಲವ್ಸು ಅಲ್ಲಲೆ ಜಾತ್ರಾಗ ಮೆರವಣಿಗೆ ಹಾಕೊಂಡು ದೇವತಿ ಅಕ್ಕಿ ಅಕ್ಕಿನ ಹೊತ್ಕೊಂಡು ಹೋಗೋ ಪಲ್ಲಕ್ಕಿನ ಅವನವನು ಪಲ್ಲಕ್ಕಿನ ಹೋಗೋದು ಅಕ್ಕಿನ ಕರ್ಕೊಂಡೊಟ್ಟಿ ನಾನು ಭಾಳ ಆಟ್ರಿ ಮಗ ನಾ ಭಾಳ ಆತು ಇವನಂತ ಯಾರ್ಯಾರು ಏನೇನು ಬೇಕೋ ಕತ್ತಿರ್ತಿವಡ್ರಿ ಕಣ್ಣಮ್ಮ ಬರ್ತಾಳ್ರಿ ಕಣ್ಣಮ್ಮ ಬರ್ತಾಳ ಎಲ್ರಿಗೆ ನಮಸ್ಕಾರ ರೀ ಬರ್ತೀನ್ರಿ ಬಾಯ್ ರೀ ಓಕೆ ಇವಾಗ ಈ ಒಂದು ನನ್ನ ಒಂದು ಮಿಮಿಕ್ರಿ ನಾನು ಮುಗಿಸ್ತಾ ಇದ್ದೀನಿ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೂ ಹೊಸ ನಟರ ಒಂದು ಅನುಕರಣೆಯನ್ನು ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಓಕೆ ನಮಸ್ಕಾರ ಅಪ್ಪ ನಿನ್ನ ಕಾಮಿಡಿ ನೋಡ್ತಾ ಇದ್ರಿ ಹಂಗೆ ಸೋಸ್ತಾಗಿ ಬಿದ್ದೋಗ್ಬಿಡ್ಬೇಕಾಯ್ತದಲ್ಲಪ್ಪ ಶಿವನಿ ಯಾರಿ ಕೇಶ್ವರ ನಿನ್ನ ಕಾಮಿಡಿ ನೋಡ್ತಾ ಇದ್ರಿ ಹಿಂದೆ ನಗ್ಬೇಕ ಮುಂದೆ ನಗ್ಬೇಕ ಗೊತ್ತಾಯ್ತೇಲೆ ಬಳ ಬಳ ಅಂತದಲ್ಲ ಯಪ್ಪ ತಿಪ್ಪ ಹೆಂಗಲ್ಲ ಕಾಮಿಡಿ ಸೂಪರ್ ಆಗಿ ಮಾಡಿದ್ರಿ ಥ್ಯಾಂಕ್ ಯು ಸರ್ ಮನೋಹರ್ ಅವರೇ ಅದ್ಭುತವಾದ ಮಿಮಿಕ್ರಿ ವೀಕ್ಷಕರೇ ಇದೇ ರೀತಿ ಇನ್ನಷ್ಟು ಮಿಮಿಕ್ರಿಗಳನ್ನು ಮಾಡ್ತಾರೆ ಅದು ಮುಂದಿನ ಸಂಚಿಕೆಯಲ್ಲಿ ಹಾಗೆಯೇ ಕಾಮಿಡಿ ಆಕಾಡಕ್ಕೆ ಎಂಟ್ರಿ ಕೊಟ್ಟರು ಮಿಮಿಕ್ರಿ ಕಲಾವಿದರು ನಮ್ಮ ಮನೋಹರ್ ಸೋನಾರ್ ಅವರ ಒಂದು ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಮನೋಹರ್ ಸೋನಾರ್ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರ ನಿಮ್ಮ ಅನಿಸಿಕೆ ಹೇಗಿದೆ ಸರ್ ನನಗೆ ತುಂಬಾ ಖುಷಿಯಾಗಿದೆ ಯಾಕಂದರೆ ನಾನು ತುಂಬ ಒಂದು ಹಳ್ಳಿಯಿಂದ ಬಂದಿರೋದು ನಾನು ತುಂಬಾ ಅವಕಾಶಗಳಿಗೋಸ್ಕರ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಎಲ್ಲಿ ಸಿಕ್ಕಿದ್ದಿಲ್ಲ ಒಂದು ಈ ಒಂದು ಶ್ರೀಬಸವ ಚಾನಲ್ ಅವರು ನನಗೆ ಒಂದು ವೇದಿಕೆ ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ದುಡ್ಡು ಒಂದೇ ನೋಡ್ತಾರೆ ಇವತ್ತಿನ ಜಗತ್ತಲ್ಲಿ ನೀ ಒಂದು ಒಳ್ಳೆ ಕಲೆ ನಿಮ್ಮ ಹತ್ರ ಇದೆ ಅಂದ್ರೂ ಆ ಕಲೆ ನಾನು ನೋಡಕ್ಕೆ ಹೋಗಲ್ಲ ದುಡ್ಡು ಎಷ್ಟಿದೆ ನಿನ್ನ ಹತ್ರ ನೀನು ಹೀರೋ ಮಾಡಿಬಿಡ್ತೀನಿ ಈ ಥರ ಮೋಸ ಮಾಡ್ತಾರೆ ಬಟ್ ಈ ಚಾನಲ್ ಅವರು ನನಗೆ ತುಂಬಾ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ನನಗೆ ನೊಂದ ಕಲಾವಿದರಿಗೆ ಆಸರೆಯಾದ ನಮ್ಮ ಬಸವ ಟಿ ವಿ ಅದೆಷ್ಟೋ ಕಲಾವಿದರಿಗೆ ಅವಕಾಶ ಕೊಡುವುದಕ್ಕೆ ಮುಂದೆ ಬಂದಿದೆ ಹಾಗಾದರೆ ನಮ್ಮ ಬಸವ ಟಿ ವಿಗೆ ಎಲ್ಲ ಕಲಾವಿದರ ಪರವಾಗಿ ಒಂದು ದೊಡ್ಡ ಧನ್ಯವಾದಗಳು ಹಾಗೆ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಸೋನಾರ್ ಅವರೇ ನಿಮಗೆ ಹಾಗೇ ನಿಮ್ಮಂಥ ಕಲಾವಿದರಿಗೆ ದೊಡ್ಡ ಪ್ಲಾಟ್ಫಾರ್ಮನ್ನು ಕೊಡ್ತಾ ಇದೆ ಸೊ ಓಕೆನಾ ಇಲ್ಲಿ ಈ ಒಂದು ಕಾರ್ಯಕ್ರಮನ ನಿಮ್ಮ ತಂದೆ ತಾಯಿ ಊರಲ್ಲಿ ನೋಡ್ತಾ ಇದ್ದಾರೆ ಸೊ ನಿಮ್ಮ ತಂದೆ ತಾಯಿಗೆ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಒಂದು ಹೇಳ ಸರ್ ಇವಾಗ ಒಂದೊಂದು ಒಬ್ಬೊಬ್ರು ಮನೇಲಿ ಹೆಂಗಿರುತ್ತೆ ಅಂದರೆ ನಾನು ಹೀರೋ ಆಗ್ತೀನಿ ಸಿಂಗಿಂಗ್ ಮಾಡ್ತೀನಿ ಈ ಥರ ಏನಾದರೂ ಹೇಳಿಬಿಟ್ರೆ ಮೊದಲು ಓದು ಪೊಲೀಸ್ ಆಗಬೇಕು ಇಂಜಿನಿಯರಿಂಗ್ ಆಗಬೇಕು ಅದಾಗಬೇಕು ಇದಾಗಂತಾರೆ ಬಟ್ ನಮ್ಮಲ್ಲೇ ನಮ್ಮ ಅಪ್ಪ ಅಮ್ಮ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ನಾನು ಯಾವುದೇ ಒಂದು ಡೈಲಾಗ್ ಹೇಳಿ ಏನೇ ಹೇಳಿ ಇವಾಗ ನಾನು ಇಲ್ಲಿ ಬರಬೇಕಾದ್ರೂ ಎಷ್ಟೇ ಕಷ್ಟ ಇದ್ರೂ ನೀನು ಹೋಗು ಮೊದಲು ಜನರಿಗೆ ಪರಿಚಯ ಆಗು ಬೆಳಿ ನೀನು ಆ್ಯಕ್ಚುಲಿ ಆ ದೇವರು ಒಂದು ನಿಂಗೆ ಒಂದು ಕಲೆ ಕೊಟ್ಟಿದ್ದಾನೆ ಅಂತಂದು ತುಂಬಾ ಪ್ರೀತಿ ಮಾಡ್ತಾರೆ ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ತಮ್ಮಗಳಿದ್ದಾರೆ ಅವ್ರು ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಸರ್ ನಿಜವಾಗ್ಲೂ ಯಾವ ಕಾಮಿಡಿಯನ್ನು ಕಲ್ತ್ಕೊಂಡು ಬೇಕಾದರೆ ಮಾಡ್ಬೋದು ಆದರೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂದರೆ ಒಬ್ಬರೇ ನಿಂತು ನಗಿಸೋದು ತುಂಬ ಕಷ್ಟ ಅದರಲ್ಲೂ ಮಿಮಿಕ್ರಿ ಮಾಡೋದಂತೂ ತುಂಬ ಕಷ್ಟ ಇನ್ನೊಬ್ಬರ ಧ್ವನಿಯನ್ನು ಅನುಕರಣೆ ಮಾಡೋಂಥ ಒಂದು ಸಾಹಸ ಇದೆಯಲ್ಲ ಅದು ತುಂಬ ಕಷ್ಟ ನಮ್ಮ ಮನೋಹರ್ ಅವರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಹಾಗೆಯೇ ಕಾಮಿಡಿ ಆ ಕಾಡದಲ್ಲಿ ಇನ್ನಷ್ಟು ಹೊಸ ಹೊಸ ಕಲಾವಿದರ ಮಿಮಿಕ್ರಿಯನ್ನು ನಮ್ಮ ಮನೋಹರ್ ಸೋನಾರ್ ಅವರು ಮಾಡ್ತಾರೆ ಅಲ್ಲಿವರೆಗೂ ನೀವೇನು ಮಾಡಬೇಕು ನಮ್ಮ ಬಸವ ಟಿ ವಿನ ನೋಡಬೇಕು ಆಗಾಗಲೇ ಇನ್ನೇನು ಕಾಮಿಡಿ ಕಾರ್ಯಕ್ರಮನ ಮುಂದುವರಿಸ್ಬೇಕು ಅನ್ಕೊಂಡು ಬರ್ತಾನೇ ಇದ್ದೀನಿ ಆದರೆ ಇವತ್ತಿನ ಎಪಿಸೋಡಿನ ಟೈಮು ಹೊತ್ತಾಗೇ ಹೋಯ್ತು ಈ ಕಾಮಿಡಿನ ನೋಡ್ತಾ ಇದ್ರೆ ಟೈಮ್ ಆಗಿದ್ದು ಗೊತ್ತಾಗಲ್ಲ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಆಗಲೇ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಒಂದು ಸಮಯ ಹತ್ತಿರದಲ್ಲಿದೆ ಹಾಗಾಗಿ ನಮ್ಮ ಮನೋಹರ್ ಸೋನಾರ್ ಅವರನ್ನು ಅವರ ಪೀಠಕ್ಕೆ ಕಳಿಸೋಣ ಮನೋಹರ್ ಸೋನಾರ್ ಅವರೇ ನಿಮ್ಮ ಪೀಠ ಅಲ್ಲಿ ಕಾಯ್ತಿದೆ ದಯವಿಟ್ಟು ನಿಮ್ಮ ಆಸನವನ್ನು ಸ್ವೀಕರಿಸಿ ವೀಕ್ಷಕ ಬಂಧುಗಳೇ ನೋಡಿದ್ರಲ್ಲ ಮನೋಹರ್ ಸೋನಾರ್ ಅವರ ಮಿಮಿಕ್ರಿ ಅದ್ಭುತವಾಗಿತ್ತು ಒಂದು ಧ್ವನಿಯನ್ನು ತೆಗೆಯೋದಕ್ಕೆ ಅವರು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ ಅವರು ಆ ಧ್ವನಿಯನ್ನು ತೆಗೆಯೋದಕ್ಕೆ ಅದೆಷ್ಟು ವರ್ಷಗಳ ಒಂದು ಸತತ ಪ್ರಯತ್ನವನ್ನು ಮಾಡಿದರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲಾವಿದರು ರೆಡಿಯಾಗಿದ್ದಾರೆ ಅವರ ಒಂದು ಕಾಮಿಡಿ ಝಲಕು ಕಾಮಿಡಿ ಹಂಗಾಮ ಕಾಮಿಡಿ ಕಿಕ್ಕನ್ನು ನೋಡಬೇಕು ಅಂತ ನೀವು ಅವಾಗಲಿಂದ ಕೈಕಂಡು ಕೂತಿದ್ದೀರಾ ನಿಜಕ್ಕೂ ನನಗೂ ಅದೇ ಆಸೆ ಇದೆ ನಿಮ್ಮೆಲ್ಲರೂ ನಗಿಸ್ಬೇಕು ಅಂತ ಮುಂದಿನ ಸಂಚಿಕೆಯಲ್ಲಿ ನಾನು ಕೂಡ ಕಾಮಿಡಿ ಮಾಡ್ತೀನಿ ಕಾಮಿಡಿ ಮಾಡಬೇಕು ಅಂದರೆ ಹಿಂಗೆ ಸುಮ್ಮನೆ
ಸುಮ್ಮನೆ ನಿಂತ್ಕೊಂಡು ಕಾಮಿಡಿ ಮಾಡೋಕ್ಕಾಗಲ್ಲ, ಏನಾದರೂ ಮಾಡಬೇಕಲ್ವಾ. ಹಾಗೆ ನಾನು ಮಿಮಿಕ್ರಿ ಮಾಡ್ತೀನಿ. ಮಿಮಿಕ್ರಿ ಮಾಡಬೇಕು ಅಂದರೆ ಮುಂದಿನ ಸಂಚಿಕೆಯಲ್ಲಿ ನನಗೋಸ್ಕರ ಕಾಯ್ತಾ ಇರಬೇಕು. ಈ ಸಂಚಿಕೆಯಲ್ಲೇ ಮಿಮಿಕ್ರಿ ಮಾಡ್ಬೋದಾಗಿತ್ತು, ಆದರೆ ಟೈಮ್ ಆಗೋಗ್ಬಿಟ್ಟದೆ. ಒತ್ತಾದಮೇಲೆ ಗೊತ್ತಲ್ವಾ, ಮನೆಗೆ ಹೋಗಿ ಮಲಿಕ ಬಿಡ್ಬೇಕು. ಎಷ್ಟೊತ್ತವರೆಗೂ ಕಾಮಿಡಿ ಮಾಡೋಕ್ಕಾಯ್ತದೆ, ಆಗಲೇ ಕಾಮಿಡಿ ವೈಂಡ್ ಅಪ್ ಮಾಡ್ಬಿಡೋಣ. ಬೇಡ ಅಲ್ವಾ, ಮುಂದಿನ ಸಂಚಿಕೆವರೆಗೂ ಕಾಮಿಡಿನ ಕಾಯ್ಕೊಂಡು ಕೂತಿರ್ಬೇಕು. ಓಕೆ ವೀಕ್ಷಕ ಬಂಧುಗಳೇ, ಕಾಮಿಡಿ ಅಖಾಡ ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಯ ಒಂದು ಸಣ್ಣ ಫುಲ್ ಸ್ಟಾಪ್ ಅನ್ನು ಇಡ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇನ್ನಷ್ಟು ಕಾಮಿಡಿ ಕಲಾವಿದರೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.